ಅದಿತಿ ಅವರೇ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ಅಂದ್ರೆ ಯಾರು? ನನ್ನ ಸೂಪರ್ ಸ್ಟಾರ್ ನಮ್ ತಂದೆ. ಅವ್ರು ಇವಾಗೆಲ್ಲ ಕೋವಿಡ್ ಆಗಿ ತೀರ್ಕೊಂಡ್ಬಿಟ್ರು. 2020 ನಲ್ಲಿ ಕೋವಿಡ್ ಆಗಿ 1.5 years ಸಫರ್ ಮಾಡಿದ್ರು ಕೋವಿಡ್ ಇಂದ. 1.5 years ಬೆಡ್ ರಿಡನ್ ಆಗಿದ್ರು. ಅವ್ರು ಇವಾಗಿಲ್ಲ, ತೀರ್ಕೊಂಡ್ಬಿಟ್ರು. ಅವ್ರ ಹೆಸರು ಪ್ರಮೋದ್ ತೀರ್ಥ. ಹಿ ವಾಸ್ ಅ ಬ್ಯಾಂಕ್ ಮ್ಯಾನೇಜರ್. ಇಬ್ರು ತಂದೆ ತಾಯಿ ಇಬ್ರು ಬ್ಯಾಂಕ್ ಮ್ಯಾನೇಜರ್. ಒಂದೂವರೆ ವರ್ಷ ಯಾಕೆ ನರಳಿದ್ರು ಅವರು, ಅದಿತಿ ಅವರೇ? ಆಕ್ಚುಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಅವ್ರಿಗೆ ಯಾವುದೇ ತರದ ಅಭ್ಯಾಸಗಳು ಇರ್ಲಿಲ್ಲ. ನನಗೂ ಕೋವಿಡ್ ಆಗಿತ್ತು, ನನ್ನ ತಂದೆಗೂ ಕೋವಿಡ್ ಆಗಿತ್ತು. ಬಟ್ ನನಗೆ ಕೋವಿಡ್ ಆಗಿದ್ದು 2021 ಕೋವಿಡ್ ಬಂತಲ್ಲ, ಆವಾಗ ಕೋವಿಡ್ ಆಗಿತ್ತು. ಇಬ್ರಿಗೂ ಒಟ್ಟಿಗೆ ಕೋವಿಡ್ ಆಯಿತು. ನನಗೆ ಕೋವಿಡ್ ಆದಾಗ ನನಗೆಲ್ಲ ಸಿಂಪ್ಟಮ್ಸ್ ಗೊತ್ತಾಯಿತು. ನಾವು ಅವಾಗ ಮನೆ ಕಟ್ತಾ ಇದ್ವಿ, ಸೊ ತುಂಬ ಓಡಾಡಬೇಕಾಗಿತ್ತು. ಬಟ್ ಅವ್ರಿಗೆ ಕೋವಿಡ್ ಆದಾಗ ನಾನು ಅವ್ರಿಗೆ ತುಂಬ ಹೇಳಿದೆ, ನಿಮಗೆ ಕೋವಿಡ್ ಸಿಂಪ್ಟಮ್ಸ್ ಇದೆ ಅಂತ. ಅವಾಗ ಬಂದು ಎಲ್ಲರಿಗೂ ಒಂದು ಭಯ ಆಯಿತು, BBMP ಅವ್ರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ, ಒಳಗಡೆ ಹಾಕ್ಬಿಡ್ತಾರೆ ಅಂತೆಲ್ಲ ಭಯ ಆಯಿತು. ಫಸ್ಟ್ ಕೋವಿಡ್ ಆದಾಗ ಎಲ್ಲರೂ ಭಯ ಪಡ್ತಾ ಇದ್ರು ಆಚೆ ಕಡೆ ಹೋಗಿ ಟೆಸ್ಟ್ ಮಾಡಿಸ್ಕೊಳಕ್ಕೆ. ಇನ್ಫ್ಯಾಕ್ಟ್ ನನಗೂ ಕೂಡ ಭಯ ಆಯಿತು. ಅವ್ರಿಗೆ ಸಿಂಪ್ಟಮ್ಸ್ ಟೆಸ್ಟ್ ಆಗುವಾಗ ಆಲ್ಮೋಸ್ಟ್ 11 days ಆಗ್ಬಿಟ್ಟಿತ್ತು. ಸೊ ಲಂಗ್ಸ್ ಪೂರ್ತಿ ಆಕ್ಯುಪೈ ಆಯಿತು. ಅವಾಗ 1.5 years ಇವತ್ತು ಬೆಡ್ ರಿಡನ್. ಸೊ ಯಾ, ಅಂದ್ರೆ ಕೋವಿಡ್ ಬರೀ 15 days ನಮಗ್ ಬಂದಾಗ ನಾವೆಷ್ಟು ತತ್ತರ್ಸ್ ಹೋಗ್ತೀವಿ ಅಂತ ನನಗ ಎಕ್ಸ್ಪೀರಿಯನ್ಸ್ ಇದೆ. ಸೆಕೆಂಡ್ ವೇವ್ ಅಲ್ಲಿ ನಂಗೆ ಬಂದಿತ್ತು. ಬಟ್ ನೀವು 1.5 years ನನ್ನ ಫಾದರ್ ಕೋವಿಡ್ ಮಲ್ಕೊಂಡು, ಆಕ್ಚುಲಿ ನಮ್ಮ ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಐ ಯೂಸ್ ಟು ಗಿವ್ ಮೈ ಹೌಸ್ ಫಾರ್ ಶೂಟಿಂಗ್. ಅಂಡ್ ಈ ವೇದಿಕೆಯಲ್ಲಿ ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಒಂದ್ ದಿವಸ ಬಾತ್ರೂಮ್ ಅಲ್ಲಿ ಬಿದೋದಾಗ ನಾನು ಇರ್ಲಿಲ್ಲ ಅವತ್ ಮನೆಯಲ್ಲಿ. ಟೆಕ್ನಿಷಿಯನ್ಸ್ ಎಲ್ಲರೂ ಬಂದು ಶೂಟಿಂಗ್ ನಿಂತು ಟೆಕ್ನಿಷಿಯನ್ಸ್ ಎಲ್ಲರೂ ಬಂದು ನಮ್ಮ ತಂದೆನ ಎತ್ಕೊಂಡ್ಬಂದು ಬೆಡ್ಡಲ್ಲಿ ಮಲಗಿಸಿದ್ರು. ಅದಾದ್ಮೇಲೆ ಅವ್ರು 1.5 years ಬದುಕಿದ್ರು. ಸೊ ಐ ವುಡ್ ಮೈ ಫಾದರ್, ನಾನು ಒಬ್ಳೆ ಮಗಳು, ನಂಗೆ ಅಕ್ಕ ತಮ್ಮ ತಂಗಿ ಯಾರೂ ಇಲ್ಲ. ಅದ್ರ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂತ ಕೂಡ ಗೊತ್ತಿಲ್ಲ. ಆಕ್ಚುಲಿ ಇವರಿಬ್ರು ಜೊತೆಗಿದ್ದಾಗ ನಾನು ಒಂದೊಂದು ಮೂಮೆಂಟ್ಸ್ ಕೂಡ ಎಂಜಾಯ್ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ಆ್ಯಕ್ಟಿಂಗ್ ಅನ್ನೋದು ನಾವು ಹೇಳ್ಬೋದು ಅಷ್ಟೇ, ನಾವು ಮಾಡ್ತಾ ಇದ್ದೀವಿ ಅಂತ. ಬಟ್ ಒಳಗಡೆ ನಮ್ಮತನ ಅನ್ನೋದು ಇಷ್ಟಿದ್ರು ನಿಜವಾಗ್ಲೂ ಆ ಪಾತ್ರನ ನಾವು ತಗೊಂಡ್ ಮಾಡಿದಾಗ ನಾವು ಬಾಂಡೇಜ್ ಬೆಳೆಸ್ಕೊಂಡಿರ್ತೀವಿ ಅಷ್ಟೇ. ಆ ಒಂದ್ ತಂದೆ ಬಾಂಡೇಜ್ ಇದೆಯಲ್ಲ, ನಂದು ನನ್ನ ತಂದೆ ಬಾಂಡೇಜ್ ಅರ್ಧಾಂಗಿ ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಐ ಆಮ್ ಕ್ಯಾರಿಯಿಂಗ್ ಇಟ್ ದಟ್ ವೇ. ಅರೆ ಯಾರ್, ಇಟ್ಸ್ ಬೀನ್ ಸೋ ಮಚ್ ಲೈಕ್, ಥ್ಯಾಂಕ್ ಯು. ಆಕ್ಚುಲಿ ಇವತ್ ನಿಜವಾಗ್ಲೂ ಸುವರ್ಣ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಪೇರೆಂಟ್ಸ್ ಬಾಂಡಿಂಗ್ ಅನ್ನೋದು ಇಟ್ಸ್ ರಿಯಲಿ ವೆರಿ ಇಂಪಾರ್ಟೆಂಟ್ ಟು ದ ಚಿಲ್ಡ್ರನ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಿಮ್ಮ ತಾಯಿಗೂ ಆಲ್ ದ ಬೆಸ್ಟ್. ಜೀವನ ಚೆನ್ನಾಗಿ ನಡೀಲಿ ಇನ್ಮೇಲಿಂದ. ಥ್ಯಾಂಕ್ ಯು. ಖುಷಿಯಾಗಿರಿ, ನಿಮ್ಮ ತಂದೆ ನಿಮ್ಮ ಜೊತೆ ಇಲ್ಲ, ಬಟ್ ಆಕ್ಚುಲಿ ಇದ್ದಾರೆ. ಇದ್ದಾರೆ ಅಲ್ವಾ? ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ಯು ಆದಿತ್ಯ ಅವರು. ಥ್ಯಾಂಕ್ ಯು ಸೋ ಮಚ್. ಜೋರಾದ ಸಪ್ಪಾಳೆ.